ರಾತ್ರಿ ಏನ್ ನಡೀತು ಸಭೆಯಲ್ಲಿ? ಅತಿ ಮುಖ್ಯವಾಗಿ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗ್ತಾರೆ ಯಾರಾಗ್ತಾರೆ ಇಂತಹ ಚರ್ಚೆ ನಡುವೆ ರಾತ್ರಿ ನಡೆದಂತಹ CLP ಸಭೆಯ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇದು TV5ಗೆ ಲಭ್ಯವಾಗಿರುವ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಇದು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗುವುದು ಬಹುತೇಕ ಫಿಕ್ಸ್ ಆದಂತೆ ಕಂಡು ಬರ್ತಾ ಇದೆ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಬಹುತೇಕ ಅದೇ ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯ ಅವರ ಪರವಾಗಿ ಇದೀಗ 100ಕ್ಕಿಂತ ಹೆಚ್ಚಿನ ಶಾಸಕರು ಇದ್ದಾರೆ. ಸಿದ್ದರಾಮಯ್ಯ ಅವರ ಪರವಾಗಿ ಸುಮಾರು 100ಕ್ಕಿಂತ ಹೆಚ್ಚಿನ ಶಾಸಕರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಲಿ ಅಂಥೇಳಿ ಇವರ ಒಲವಿದೆ. ಅವ್ರ ಪರವಾಗಿ ನಾವಿರ್ತೀವಿ, ನಮ್ಮ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ 100ಕ್ಕಿಂತ ಹೆಚ್ಚಿನ ಶಾಸಕರು ಹೇಳ್ತಾ ಇದ್ದಾರೆ. ಬಹುತೇಕ ಶಾಸಕರ ಒಲವು ಸಿದ್ದರಾಮಯ್ಯನವ್ರನ್ನ CA ಮಾಡಬೇಕು ಎನ್ನುವುದರ ಕಡೆಗೆ ಇದೆ. ಜೊತೆಗೆ ಸಿದ್ದರಾಮಯ್ಯನವರು CM ಆದರೆ ಸುಭದ್ರ ಸರ್ಕಾರ ನಿರೀಕ್ಷೆ ಮಾಡಬಹುದು. ಹಿಂದೆ ಕೂಡ ಅವರು CM ಆಗಿದ್ದಾಗ 5 ವರ್ಷಗಳ ಕಾಲದ ಸುಭದ್ರ ಸರ್ಕಾರವನ್ನು ಅವರು ಕೊಟ್ಟಿರತಕ್ಕಂಥ ಇತಿಹಾಸ ಇದೆ. ಟೈಮ್ ಟೆಸ್ಟೆಡ್ CM ಅವರು, ಕಾಲನ ಪರೀಕ್ಷೆಗೊಳಪಟ್ಟಂತಹ ನಾಯಕರಾಗಿದ್ದಾರೆ ಅವರು. ಹಿಂದೆ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಟ್ಟಿದ್ದಾಗ ಅದನ್ನು ಉಳಿಸಿಕೊಳ್ಳುವುದು, ನಡೆಸುವುದು, ಸುಭದ್ರ ಸರ್ಕಾರ ಕೊಡುವುದು, ಕಾರ್ಯಕ್ರಮ ಕೊಡುವುದು ಎಲ್ಲಕ್ಕೂ ಕೂಡ ಆಲ್ರೆಡಿ ಪರೀಕ್ಷೆಗೆ ಒಳಪಟ್ಟಿರೋದ್ರಿಂದ ಅವರಿಗೆ ಇನ್ನೊಂದು ಅವಕಾಶ ಕೊಡಬೇಕು ಅಂತ ಅನೇಕ ಶಾಸಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಭ್ರಷ್ಟಾಚಾರ ರಹಿತ ಸಿದ್ದರಾಮಯ್ಯನವರ ಮೇಲೆ ಯಾವತ್ತೂ ಯಾವುದೇ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿಲ್ಲ. ಸೊ ಇಂತಹ ಸಿದ್ದರಾಮಯ್ಯನವ್ರನ್ನ CM ಆಗಿ ಮಾಡೋದ್ರಿಂದ ಸರ್ಕಾರಕ್ಕೂ ಒಂದು ಘನತೆ, ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೂ ಒಂದು ರೀತಿಯಲ್ಲಿ ಒಂದು ಮೌಲ್ಯ ಇರುತ್ತೆ ಅವಾಗ. ಸೊ ಆ ಎಲ್ಲ ಕಾರಣ ಇಟ್ಕೊಂಡು ಇದೀಗ ಶಾಸಕರು ಸಿದ್ದರಾಮಯ್ಯ ಅವರನ್ನೇ CM ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಆ ನಿರ್ಧಾರಕ್ಕೆ ನಾವೆಲ್ಲ ಬದ್ಧ ಅಂತ ಕೂಡ ಶಾಸಕರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಹದಿನೈದು ಶಾಸಕರು ತಟಸ್ಥರಾಗಿಬಿಟ್ಟಿದ್ದಾರೆ. ಇವರು ಅಲಿಪ್ತ ನೀತಿ, ಇವರು ನಾವು ಸಿದ್ದರಾಮಯ್ಯನವ್ರು ಬಣಕ್ಕೂ ಸೇರಲ್ಲ ಸ್ವಾಮಿ, ನಾವು DK ಶಿವಕುಮಾರ್ ಬಣಕ್ಕೂ ಸೇರಲ್ಲ, ಯಾರು CM ಆಗಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಸ್ವಾಮಿ ಅಂತ ಕೆಲವರು. ಇನ್ನು ಕೆಲವರು, ಸ್ವಾಮಿ ನಾನು ಗೆದ್ದಿರೋದೇ ಫಸ್ಟ್ ಟೈಮು, ಮೊದಲನೇ ಸಲ ನಾನು ಗೆದ್ದಿದ್ದೀನಿ, ನನಗೇನೋ ಇದು ಇಂಟ್ರೆಸ್ಟ್ ಇಲ್ಲ ಸ್ವಾಮಿ, ಹೈಕಮಾಂಡ್ ಯಾರು ಹೇಳ್ತಾರೋ ಅವ್ರು CM ಆಗಲಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಕೂಡ ಅನೇಕ ಶಾಸಕರು ಅದನ್ನು ಹೇಳ್ತಾ ಇದ್ದಾರೆ. 135 ಕಾಂಗ್ರೆಸ್ ಶಾಸಕರ ಅಭಿಪ್ರಾಯವನ್ನು ದೆಹಲಿಗೆ ರವಾನಿಸಿದ್ದಾರೆ ವೀಕ್ಷಕರು. ಶಾಸಕರ ಅಭಿಪ್ರಾಯವನ್ನು ಪಡ್ಕೊಂಡು ಗೋಲ್ಡನ್ ಬಾಕ್ಸ್ನಲ್ಲಿ ಅಭಿಪ್ರಾಯವನ್ನು ಇಟ್ಟು ರವಾನೆ ಮಾಡಿದ್ದಾರೆ. ಶಾಸಕರ ಅಭಿಪ್ರಾಯದ ಪ್ರಕಾರ ಕನ್ಸಿಡರ್ ಮಾಡಿದ್ರೆ ಬಹುತೇಕವಾಗಿ ಸಿದ್ದರಾಮಯ್ಯ ಅವರೇ CM ಆಗೋದು ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ. ಡೀಟೇಲ್ಸ್ ಕೊಡಲಿಕ್ಕೆ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಗೋಲ್ಡನ್ ಬಾಕ್ಸ್ ಸೀಕ್ರೆಟ್, ಖುಲ್ಜಾ ಸಿಮ್ ಸಿಮ್ ಅಂತಾರೆ, ಓಪನ್ ಆಗಿಬಿಟ್ರೆ ಅದರಲ್ಲಿ ಏನಿರುತ್ತೆ ನೋಡಬೇಕು ಅಂತೇಳಿ. ಹಾಗಾಗಿ ಈ ಗೋಲ್ಡನ್ ಬಾಕ್ಸಲ್ಲಿ, ಈ ಗೋಲ್ಡನ್ ಬಾಕ್ಸ್ ಒಳಗಡೆ ಇರತಕ್ಕಂಥ ಸುವರ್ಣ ಪೆಟ್ಟಿಗೆಯೊಳಗಿನ ರಹಸ್ಯ ಅಷ್ಟೀಸಿಯಾಗಿ ಭೇದಿಸೋಕ್ಕಾಗದೇ ಇದ್ದರೂ ಕೂಡ ಇರತಕ್ಕಂತಹ ಅಭಿಪ್ರಾಯಗಳು, ಕೇಳಿಬರ್ತಿರೋ ಮಾತುಗಳು ಒಳಗೆ ಹೊರಗೆ ಕೆಲವರು, ಸೊ ಇದನ್ನು ಚೆಕ್ ಮಾಡಿಕೊಂಡು ಬಿಟ್ಟರೆ ಈಗ EVM ಅಂದರೆ ಅದಕ್ಕೊಂದು ದಿನಾಂಕ ಇತ್ತು, EVM ಇವಾಗ ಓಪನ್ ಆಗುತ್ತೆ, ಓಪನ್ ಆದ ತಕ್ಷಣ ರಿಸಲ್ಟ್ ಅನೌನ್ಸ್ ಆಗಿಬಿಡುತ್ತೆ ಅಂಥೇಳಿ. ಈ ಗೋಲ್ಡನ್ ಬಾಕ್ಸ್ ಓಪನ್ ಆಗಿ ಅದರ ಫಲಿತಾಂಶ ಘೋಷಣೆ ಯಾವಾಗ ಅಂತ. ರಮಕತ್ತು, ನೀವು ಹೇಳಿದಾಗೆ ಇವತ್ತು ಬಹುತೇಕವಾಗಿ ರಾತ್ರಿಯೊಳಗೆ ಕರ್ನಾಟಕದ CM ಯಾರಾಗಬೇಕು ಅನ್ನುವಂತಹ ಚರ್ಚೆಗಳು ಏನು ನಡೀತಾ ಇದೆ ಅದಕ್ಕೆ ಅಂತಿಮವಾಗಿ ಮುದ್ರೆ ಬೀಳುವಂಥ ಸಾಧ್ಯತೆಗಳಿದೆ. ಯಾಕೆಂದರೆ ನಿನ್ನೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ, ಸಭೆಯಲ್ಲಿ ಪ್ರಮುಖವಾಗಿ ಯಾರನ್ನು CM ಮಾಡಬೇಕು, ಯಾಕೆಂದರೆ ಇಬ್ಬರು ಆಕಾಂಕ್ಷಿಗಳ ನಡುವೆ ನೇರವಾದಂಥ ಫೈಟ್ ನಡೀತಾ ಇದೆ. ಉಳಿದವರು ಯಾರು ಕೂಡ ನಮಗೆ CM ಮಾಡಿ ಅಂತೇಳಿ ಬಂದಿಲ್ಲ. ಒಳಗೆ ಸಾಕಷ್ಟು ಆಸೆಗಳಿರ್ಬೋದು MB ಪಾಟೀಲ್ರಿಗೆ ಅಥವಾ ಪರಮೇಶ್ವರ್ ಅವ್ರಿಗೆ, ಎಲ್ರಿಗೂ ಆಸೆ ಇರ್ಬೋದು, ಆದರೆ ಯಾರೂ ಕೂಡ ಬಹಿರಂಗವಾಗಿ ಹೇಳಿಲ್ಲ. ಇಲ್ಲಿ ಬಹಿರಂಗವಾಗಿ ಚರ್ಚೆಗೆ ಬಂದಿರುವಂತಹ ಹೆಸರು ಎರಡು, ನಾವು ಪಕ್ಷವನ್ನು ಕಟ್ಟಿದ್ದೇವೆ, ಪಕ್ಷವನ್ನು ಸಂಘಟಿಸಿದ್ದೇವೆ, ಶ್ರಮವನ್ನು ಹಾಕಿದ್ದೇವೆ, ಹಣವನ್ನು ಖರ್ಚು ಮಾಡಿದ್ದೇವೆ, ರಾಜ್ಯವನ್ನು ಸುತ್ತಿದ್ದೇವೆ, ಹಾಗಾಗಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಒಂದು ಬೇಡಿಕೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತೊಂದು ಕಡೆ KPCC ಅಧ್ಯಕ್ಷ DK ಶಿವಕುಮಾರ್ ಇಬ್ಬರ ನಡುವೆ ಈ ಒಂದು ಫೈಟು ಶುರುವಾಗಿದೆ. ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು CM ಸ್ಥಾನವನ್ನು ಬಿಡೋದಿಲ್ಲ ಅನ್ನುವಂಥ ಒಂದು ಪಟ್ಟನ್ನು DK ಶಿವಕುಮಾರ್ ಹಿಡಿದಿದ್ದಾರೆ. ಆದರೆ ಶಾಸಕರ ಅಭಿಪ್ರಾಯದ ಮೇಲೆ ನೀವು CM ಆಯ್ಕೆ ಮಾಡಿ ಅಂತೇಳಿ ಸಿದ್ದರಾಮಯ್ಯ ಅವರು ಪಟ್ಟನ್ನು ಹಿಡಿದಿದ್ದಾರೆ. ಹಾಗಾಗಿ ನಿನ್ನೆ ನಡೆದಂಥ ಸಭೆಯಲ್ಲಿ ನಾವು ಈ ಪಕ್ಷ ಹೈಕಮಾಂಡ್ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ,
ಪಕ್ಷ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ಎಲ್ಲ ಶಾಸಕರು ಕೂಡ ಭದ್ರಾಗಿರಬೇಕು ಅನ್ನುವಂಥ ಸ್ಪಷ್ಟವಾದಂಥ ಸೂಚನೆಯನ್ನು ನಿನ್ನೆ ವೀಕ್ಷಕರಾಗಿ ಬಂದಂಥವರು ಹಾಗೆ ಸುರ್ಜೇವಾಲಾ ಅವರು ಅಸ್ಪಷ್ಟವಾದಂಥ ಸೂಚನೆಯನ್ನು ಶಾಸಕರಿಗೆ ಕೊಟ್ಟಿದ್ದಾರೆ. ಅದರ ಹೊರತಾಗಿ ಇಲ್ಲಿ ಯಾವಾಗ ಸಿದ್ದರಾಮಯ್ಯ ಪಟ್ಟಣ ಹಿಡಿತಾರೆ, ಸಿ ಎಂ ಆಯ್ಕೆಗೆ ಶಾಸಕರ ಅಭಿಪ್ರಾಯ ಮುಖ್ಯ ಅನ್ನುವಂಥದ್ದು, ಹಾಗಾಗಿ ಒಂದು ಮತದಾನದ ರೀತಿಯಲ್ಲಿ ಅವಕಾಶವನ್ನು ಮಾಡಿಕೊಡ್ತಾರೆ. ಯಾಕೆಂದರೆ ಕೆಲವರಿಗೆ ಮೌಖಿಕವಾಗಿ ಹೇಳೋದಕ್ಕೆ ಭಯ ಇರಬಹುದು, ನಾನೇನಾದರೂ ಒಂದು ವೇಳೆ ಸಿದ್ದರಾಮಯ್ಯನವರ ಪರವಾಗಿ ಕೈಯನ್ನು ಎತ್ತಿದ್ದೆ ಆದರೆ ಅಥವಾ ಸಿದ್ದರಾಮಯ್ಯನವರ ಪರವಾಗಿ ನಾನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೆ ಆದರೆ ಅದು ಡಿ ಕೆ ಶಿವಕುಮಾರ್ ಅವರ ಕೆಂಗಣಿಗೆ ಗುರಿಯಾಗತ್ತೆ. ಯಾಕೆಂದರೆ ಇಬ್ಬರೂ ಕೂಡ ಇಲ್ಲಿ ಪ್ರಮುಖ ನಾಯಕರು, ಇಬ್ಬರೂ ಕೂಡ ಸರ್ಕಾರದ ಭಾಗವಾಗಿರ್ತಾರೆ. ಹಾಗಾಗಿ ಕೊನೆಯವರೆಗೆ 5 ವರ್ಷಗಳ ಕಾಲ ಒಬ್ಬರ ಜಿದ್ದಿಗೆ ನಾನು ಗುರಿಯಾಗಬೇಕಾಗತ್ತೆ ಅನ್ನುವಂತಹ ಭಯ ಶಾಸಕರಿಗಿರುತ್ತೆ. ಹಾಗಾಗಿ ಮೌಖಿಕವಾಗಿ ಯಾರೂ ಕೂಡ ಬಹಿರಂಗವಾಗಿ ಇಂಥವರಿಗೆ ನೀವು ಸಿ ಎಂ ಮಾಡಬೇಕು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಹೋಗಿಲ್ಲ. ಆಗ ಒಂದು ಅವಕಾಶವನ್ನು ಮಾಡಿಕೊಡಲಾಗತ್ತೆ, ಸಿದ್ದರಾಮಯ್ಯನವರ ಪಟ್ಟಿಗೆ ಮಣಿಬೇಕಾಗತ್ತೆ. ನಾವೊಂದು ಗೌಪ್ಯ ಮತದಾನ ಅಂದರೆ ನೀವು ಒಂದು ಚೀಟಿಯನ್ನು ಬರೆದು ಯಾವ ಕಾರಣಗಳಿಗಾಗಿ ನಾವು ಇಂಥವರನ್ನು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಬರೆದು ಆ ಬಾಕ್ಸ್ನಲ್ಲಿ ಹಾಕಿ, ಗೋಲ್ಡನ್ ಬಾಕ್ಸ್ಗೆ ಹಾಕಿ ನಾವು ಅದನ್ನು ಪರಿಶೀಲನೆ ಮಾಡ್ತೇವೆ. ಯಾರಿಗೆ ಹೆಚ್ಚು ಮತಗಳು ಬರುತ್ತೆ ಅಂದರೆ ಅಭಿಪ್ರಾಯಗಳು, ಶಾಸಕರ ಅಭಿಪ್ರಾಯಗಳು ವ್ಯಕ್ತವಾಗತ್ತೆ, ಅಂಥವರನ್ನು ನಾವು ಸಿ ಎಂ ಆಗಿ ಆಯ್ಕೆ ಮಾಡ್ತೇವೆ ಅನ್ನುವಂಥ ಒಂದು ಸೂಚನೆಯನ್ನು ಕೊಡ್ತಾರೆ. ಹಾಗಾಗಿ ಶಾಸಕರು ತಮ್ಮ ಅಭಿಪ್ರಾಯಗಳನ್ನು ಚೀಟಿಯಲ್ಲಿ ಬರೆದು ಆ ಗೋಲ್ಡನ್ ಬಾಕ್ಸ್ಗೆ ಹಾಕಿದ್ದಾರೆ. ನೀವು ಹೇಳಿದಾಗೆ ಈ ಗೋಲ್ಡನ್ ಬಾಕ್ಸ್ ಇದೆಯಲ್ಲ, ಇದು ಈಗ ದೆಹಲಿಯನ್ನು ತಲುಪಿದೆ. ವೀಕ್ಷಕರಾಗಿ ಬಂದಂತಹ ಸುಶೀಲ್ ಕುಮಾರ್ ಶಿಂದೆ ಅವರು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಾಗಿದ್ದಂಥವರು, ಈಗ ಮಾಜಿ ಮುಖ್ಯಮಂತ್ರಿಗಳು, ಅವರ ಒಂದು ಟೀಮು ಇಲ್ಲಿ ಬಂದು ವೀಕ್ಷಕರಾಗಿ ಏನು ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿತ್ತು. ಆ ತಂಡ ಈಗ ದೆಹಲಿಗೆ ತೆರಳಿದೆ. ದೆಹಲಿಯಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೆ ಖರ್ಗೆ ಅವರ ಮುಂದೆ ಆ ಬಾಕ್ಸ್ಗಳನ್ನು ಇಡಲಿದೆ. ಇಂತಿಂಥ ಶಾಸಕರು ಇಂಥ ಒಂದು ಈ ರೀತಿಯಾಗಿ ನಾವು ಮತದಾನದ ಪ್ರಕ್ರಿಯೆ ಮೂಲಕ ಈಗ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಎಲ್ಲ ಶಾಸಕರ ಅಭಿಪ್ರಾಯಗಳು ಈ ಬಾಕ್ಸ್ಗಳಲ್ಲಿ ಗಟ್ಟಿಯಾಗಿದೆ. ಈಗ ಅದನ್ನು ಪರಿಶೀಲನೆ ಮಾಡಿ ಅಂತಿಮ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಿ ಅನ್ನುವಂಥ ಒಂದು ಮನವಿಯನ್ನು ಅಲ್ಲಿ ಮುಂದಿಡಲಿದ್ದಾರೆ. ಇವತ್ತು ಈಗ ಕೆ ಪಿ ಸಿ ಸಿ ಅಧ್ಯಕ್ಷರು ಕೂಡ ದೆಹಲಿಗೆ ತೆರಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ. ಸಂಜೆ 3:30 ಅವರು ದೆಹಲಿಗೆ ರೀಚ್ ಆಗ್ತಾ ಇದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೆ ಖರ್ಗೆಯವರನ್ನು ಸಿದ್ದರಾಮಯ್ಯ ಅವರು ಭೇಟಿ ಮಾಡ್ತಾ ಇದ್ದಾರೆ. ಭೇಟಿ ಮಾಡುವಂಥ ಉದ್ದೇಶ ಇಲ್ಲಿ ಒಬ್ಬರನ್ನು ಆಯ್ಕೆ ಮಾಡಬೇಕಾಗತ್ತೆ. ಯಾಕೆಂದರೆ ಇಬ್ಬರ ಶ್ರಮ ಕೂಡ ಇದೆ, ಇಬ್ಬರಿಂದ ಸಂಘಟನೆಯಿಂದ ಇವತ್ತು ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ಒಬ್ಬರನ್ನು ಕಡೆಗಣಿಸಿದ್ರೂ ಕೂಡ ಕಷ್ಟ. ಸೊ ಆ ಕಾರಣಕ್ಕೆ ಗೋಲ್ಡನ್ ಬಾಕ್ಸ್ನಲ್ಲಿ ಭದ್ರವಾಗಿದೆ. ಆ ಒಂದು ಪರಿಶೀಲನೆಯನ್ನು ಮಾಡಿ ಯಾರಿಗೆ ಹೆಚ್ಚು ಚೀಟಿಗಳನ್ನು ಬರಲ ಶಾಸಕರ ಅಭಿಪ್ರಾಯಗಳಿದೆ ಅದರ ಆಧಾರದ ಮೇಲೆ ಇವತ್ತು ಹೈಕಮಾಂಡ್ ಒಬ್ಬರನ್ನು ಆಯ್ಕೆ ಮಾಡುತ್ತೆ, ಅಂತಿಮವಾಗಿ ಘೋಷಣೆ ಮಾಡಲಿದೆ. ರಮಕಾಂತ್, ಥ್ಯಾಂಕ್ ಯು ಶಿವ್, ಥ್ಯಾಂಕ್ ಯು.